ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕಾ ಬೆಳ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆಯಲ್ಲಿ ಅಂಗನವಾಡಿ ನಿರ್ಮಾಣವಾಗುತ್ತಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ನಾಯ್ಕ್ ಹೇಳಿಕೆ. ಭಟ್ಕಳ ತಾಲೂಕಿನ ಬೆಳ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆರೆಯಲ್ಲಿ ಅಂಗನವಾಡಿ ನಿರ್ಮಾಣವಾಗುತ್ತಿದೆ ಎಂಬ ಮಂಜುನಾಥ್ ನಾಯ್ಕ್ ಅವರ ಆರೋಪಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ನಾಯ್ಕ್ ಕೆರೆಯಲ್ಲಿ ಯಾವುದೇ ಅಂಗನವಾಡಿ ನಿರ್ಮಾಣವಾಗುತ್ತಿಲ್ಲ ಎಂದು ಹೇಳಿದರು. ಈ ಹಿಂದೆ ಬೆಳ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಸರ್ವೆ ನಂಬರ್ 383 ರಲ್ಲಿ ಅಂಗನವಾಡಿ ನಿರ್ಮಿಸುತ್ತಿದೆ ಎಂದು ಸ್ಥಳೀಯ ಸಾರ್ವಜನಿಕರಾದ ಮಂಜುನಾಥ್ ಮಾಸ್ತಯ್ಯನಾಯ್ಕ ವಿವಿಧ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿ ನಮ್ಮ ವಾಹಿನಿಯ ಮೂಲಕ ಕೋರ್ಟಿನ ಮೊರೆ ಹೋಗುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದರು. ಇದನ್ನು ಗಮನಿಸಿದ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಜಗದೀಶ್ ನಾಯ್ಕ್, ಮಮತಾ ನಾಯ್ಕ್ ಹಾಗೂ ಸಾರ್ವಜನಿಕರು ಸೇರಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಕೆರೆಯು ನಿರ್ಮಾಣವಾಗುತ್ತಿಲ್ಲ ಎಂಬ ಸ್ಪಷ್ಟೀಕರಣವನ್ನು ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಜಗದೀಶ್ ನಾಯ್ಕ್ ಮಾತನಾಡಿ, ನಾವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂಗನವಾಡಿಯನ್ನು ಕೆರೆಯಲ್ಲಿ ನಿರ್ಮಿಸುತ್ತಿಲ್ಲ. ಇದು ಸತ್ಯಕ್ಕೆ ದೂರವಾದ ಆರೋಪವಾಗಿದೆ. ನಾವು ಸಾರ್ವಜನಿಕರ ಆಸ್ತಿಯನ್ನೇ ಮುಂದಿಟ್ಟುಕೊಂಡು ಅಂಗನವಾಡಿಯನ್ನು ನಿರ್ಮಿಸುತ್ತಿದ್ದೇವೆ. ನಮಗೆ ಕೆರೆಯು ಮುಖ್ಯವಾಗಿರುತ್ತದೆ, ಹಾಗೆ ಮಕ್ಕಳಿಗಾಗಿ ಅಂಗನವಾಡಿಯು ಮುಖ್ಯವಾಗಿರುತ್ತದೆ. ಮಂಜುನಾಥ್ ಅವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿರುತ್ತದೆ ಎಂದು ಹೇಳಿದರು. ನಿನ್ನೆ ಕರಾವಳಿ ಸಮಾಚಾರದಲ್ಲಿ ನಾನು ಕೇಳಿದೆ, ಏನಂದ್ರೆ ಇಲ್ಲಿ ನಿವಾಸಿ ಮಂಜುನಾಥ್ ಮಾಸ್ತೆ ನಾಯ್ಕ ಕೆರೆ ಉತ್ತುವರಿ ಮಾಡಿ ಅಂಗನವಾಡಿ ಕಟ್ತಾ ಇದ್ದಾರೆ ಬೆಳಿಗ್ಗೆ ಗೌಡಿ ಸಸ್ಯ. ಏನಂದ್ರೆ 2011 ಇಸ್ವಿಯಲ್ಲಿ ಅದೇ ವ್ಯಕ್ತಿ ಇಲ್ಲಿ ಪಕ್ಕದಲ್ಲಿ ಕೆರೆ ಉಂಟು, ನಾವೀಗ ಅಂಗನವಾಡಿ ಏನು ಕಟ್ತಾ ಇದ್ದೇವೆ ಅದ್ರ ಪಕ್ಕದಲ್ಲಿ ಈ ಕಡೆ ಕೆರೆ ಉಂಟು ಬಲಬದಿಯಲ್ಲಿ, ಅವನು ಅದೆಲ್ಲ ತನ್ನ ಜಾಗ ಅಂತೇಳಿ ಅವಾಗ ಕೇಸ್ ಮಾಡಿದ. ಕೇಸ್ ಮಾಡಿ ಆ ಕೇಸ್ ಈಗಾಗಲೇ 2022 ಬಿದ್ದೋಗಿದೆ. ಬಿದ್ದೋಗಿ ನಿಮ್ದು ಜಾಗ ಅಲ್ಲ, ಅದು 383 ಸರ್ವೆ ನಂಬರು ಕೆರೆ ಅಂತೇಳಿ ಆಗಿದೆ. ಆದರೂ ನಾವೀಗ ಅಂಗನವಾಡಿ ಕಟ್ತಾ ಇರೋದು ಅದ್ರ ಮೇಲ್ಗಡೆ ಈಚೆ ಕಡೆ ಜಾಗ, ಯಾಕಂದರೆ 383 ಕೆರೆಯಲ್ಲಿ ನಾವು ಕಟ್ತಾ ಇಲ್ಲ. ಆದರೆ ಅವ ಸುಮ್ಮನೆ ಏನೇನೋ ನ್ಯೂಸು ನಿಮಗೆ ಅಂದರೆ ಸುಳ್ಳು ಸುದ್ದಿ ಅಂತ ಕೊಟ್ಟಿದ್ದಾನೆ. ಏನಂತ ಹೇಳಿದ್ರೆ ಕೆಲವು ರಾಜಕೀಯ ಪಟ್ಟಪತ್ರ ಇಂಥ ಸುದ್ದಿಗಳು ಮಾಡ್ತಾ ಇದ್ದಾರೆ. ಹಾಗೆ ಈಗ ಏನಿಲ್ಲ, ಯಾರೇ ಆಗಲಿ ಯಾರೋ ಒಬ್ಬ ವೈಯಕ್ತಿಕವಾಗಿ ಏನೋ ಇಲ್ಲಿ ಅತಿಕ್ರಮಣ ಮಾಡಿ ಬಿಲ್ಡಿಂಗ್ ಏನು ಕಟ್ತಾ ಇಲ್ಲ. ಗೊತ್ತಾಯ್ತು, ನಾವು ಸಾರ್ವಜನಿಕವಾಗಿ ನಮ್ಮ ಏರಿಯಾಗೆ ಒಂದು ಅಂಗನವಾಡಿ ಬೇಕು ಅಂತೇಳಿ ಸರ್ಕಾರದಿಂದ ಏನು ಮಂಜೂರಿ ಆಗಿದೆ 2011 ಇಸ್ವಿಯಲ್ಲಿ ಅದೇ ಜಾಗದಲ್ಲಿ ನಾವು ಅಂಗನವಾಡಿ ಕಟ್ತಿದ್ದೇವೆ. ಬಿಟ್ಟರೆ ನಾವು ಕೆರೆ ಒತ್ತುವರಿ ಮಾಡಿ ಅಂಗನವಾಡಿ. ಗ್ರಾಮ ಪಂಚಾಯತ್ನ ಇನ್ನೋರ್ವ ಸದಸ್ಯೆಯರಾದ ಮಮತಾ ನಾಯ್ಕ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಅಂಗನವಾಡಿ ಇಲ್ಲದೆ ಪಾಲಕರಾದ ನಾವು ಪರದಾಡುತ್ತಿದ್ದೆವು. ಈಗ ಹರಸಾಹಸದಿಂದ ಅಂಗನವಾಡಿ ನಿರ್ಮಾಣವಾಗುತ್ತಿದೆ. ಈಗಾಗಲೇ ಅಂಗನವಾಡಿ ಕೆರೆಯಲ್ಲಿ ನಿರ್ಮಾಣವಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇದು ಸತ್ಯಕ್ಕೆ ದೂರವಾಗಿದ್ದು ನಾವು ಕಾನೂನುಬದ್ಧವಾಗಿ ಅಂಗನವಾಡಿ ನಿರ್ಮಿಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಅಂಗನವಾಡಿ ಕಟ್ತಾ ಇಲ್ಲ, ನಾವು ಮೇಲ್ಗಡೆ ಕಟ್ತಾ ಇದ್ದೀವಿ. ನಮ್ಗೆ ಶಾಲೆನೂ ಬೇಕು, ನಮ್ಗೆ ಕೆರೆನೂ ಬೇಕು. ನಾವು ಕೆರೆ ಪಕ್ಕದಲ್ಲಿ ಕಟ್ತಾ ಇಲ್ಲ, ಸ್ವಲ್ಪ ಈ ಕಡೆ ಕಟ್ತಾ ಇದ್ದೀವಿ. ಅದಕ್ಕೆ ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರ ಒಬ್ಬರಿಂದ ಏನೂ ಇದಾಗಲ್ಲ. ನಮ್ಮ ಸುಮ್ಮನೆ ಇಲ್ಲೆಲ್ಲ ಇದ್ದಾರಲ್ಲ ಸಾರ್ವಜನಿಕರು, ನಾವೆಲ್ಲದೆಲ್ಲ ಕೇಳಿ ನೋಡಿ ಶಾಲೆ ಬೇಕೋ ಏನು ಅಂತೇಳಿ ಎಲ್ಲಿ ಕಟ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಗುತ್ತಿಗೆದಾರರು ಆದ ಶನಿಯಾರ್ ನಾಯ್ಕ್ ಮಾತನಾಡಿದ್ದು ಹೀಗೆ, ಬೇಕಂತ ಭಾರಿ ಪ್ರಯತ್ನ ಮಾಡಿ ಅಂಗನವಾಡಿ ಮಾಡೋದು ಸಾರ್ವಜನಿಕರಿಗೆ. ಯಾರು ಸಾರ್ವಜನಿಕರದ್ದು ಕೆರೆ ಮುಳಿಸ್ಬೇಕಂತ ನಾವು ಮಾಡಲ್ಲ, ಸ್ವಂತ ಮಾಡ್ರೆ ಬೇರೆ ಕೆರೆ ಮುಳಿಸಂಗ ಇದು ಜಾಗ ಇದಾಗಲ್ಲ. ಇದು ಸಾರ್ವಜನಿಕ ಬೇಕಂತ ಮಾಡೋದು, ಈ ನಮ್ಮ ಮಕ್ಕಳು ಕಲಿಬೇಕು, ಬೇರೆ ಮಕ್ಕಳು ಎಲ್ಲ ಮಕ್ಕಳಿಗೆ ಕಲಿಬೇಕು. ಅದಕ್ಕೆ ಅಂಗನವಾಡಿ ಮಾಡ್ತಾ ಇದ್ದು ಅಂಗನವಾಡಿ ಏನು ಮಾಡೋದು ಅಂತಕ್ಕೆ ಸಾರ್ವಜನಿಕ ಒಳ್ಳೇದು. ಅಲ್ಲಿಂದ ರೋಡ್ ದಾಟಿ ಆಚೆ ಹೋಗಿ ಶಾಲೆ ಹೋಗ್ಬೇಕು ನಮ್ಮ ಮಕ್ಕಳು ಅಂತ ಆಗುದಿಲ್ಲ. ಮಾಡ್ತಾ ಇರೋದು ಕೆರೆಯಿಂದ ಮಾಡ್ತಾ ಇಲ್ಲ, ನಾವು ಕೆರೆ ನಮ್ಗೆ ಬೇಕು, ನಮ್ಮ ನೀರು ಅನುಕೂಲ ಆಗ್ಬೇಕು, ನಮ್ಗೆ ಕೆರೆ ಬೇಕು. ಕೆರೆ ಪಂಚಾಯತಿಂದ ಕೇಳಿದ್ರೆ ಈ ಡಿ ಸಿ ಪಂಡಿಂದ ಯಾವುದೋ ದುಡ್ಡು ಹಾಕಿ ಅವಾಗ ಮಾಡಿದ್ರು ಅಂತ ಮತ್ತೆ ಮಾಡಿದ್ರು ಇವತ್ತು ಪಂಚಾಯತ್ ಮತ್ತೊಂದು ಮಾಡೋದುಂಟು. ನಾವು ಮಾಡಿಸ್ಕೊಳ್ತೇವೆ ಸರ್ ಸಾರ್ವಜನಿಕರು.
ಕೆರೆ ಮೆಂಬರ್ ಎಲ್ಲ ಇದೆ ಅಲ್ಲಿ ಪಂಚಾಯತ್ ಮೆಂಬರ್ ಅವರು ಮಂಜ ಮೆಂಬರ್ ಗೆ ಅನುದಾನ ಹಾಕೊಂಡು ಮಾಡ್ತಾರೆ ಕೆರೆ ಸಾರ್ವಜನಿಕ ಮಾಡ್ತಾ ಇದ್ದು ಇದು ಯಾವರ ಒಬ್ಬ ಸ್ವಂತಿಕ ಮಾಡ್ತಾ ಇಲ್ಲ ಈಗ ಅಂಗನವಾಡಿ ಕಲಿಸ್ತಾ ಇದ್ದೆ ಇಲ್ಲಿ ಎಲ್ಲ ಬಿದ್ದ ಜಾಗ ಬೇರೆ ಬಾಡಿಗೆ ಮನೆ ಕಲಿಸ್ತಾವ್ರೆ ಬಾಡಿಗೆ ದುಡ್ಡು ಕೊಡ್ರೆ ಯಾರು ಅವ್ರಿಗೆ ಅವ್ನ ಪಾಪ ಮನೆ ಸ್ವಲ್ಪ ಜಾಗ ಇಟ್ಕೊಂಡೆ ಜಾಗದಲ್ಲಿ ಸಾಲಿ ಕಲಿಸ್ಕೊಟ್ಟ ಮಕ್ಕಳಿಗೆ ಈಗೇನೋ ಇದು ಕೊರೋನಾ ಬಂತು ಕೋವಿಡ್ ಹತ್ತೊಂಬತ್ತು ಅದ್ರಿಗೆ ಸಾಲಿ ಮಕ್ಕಳಿಗೆ ಅಲ್ಲಿ ಸಾಲಿ ಮಕ್ಕಳು ಬರ್ತೇ ಇಲ್ಲ ಸ್ವಲ್ಪ ನೆಮ್ಮ ಜಾಗದವ್ರಿಗೆ ಮಳೆ ಬಂದ್ರೆ ಮಕ್ಕಳು ಕುಟುಂಬ ಜಾಗಿಲ್ಲ ಇದು ಎಲ್ಲ ಸಾರ್ವಜನಿಕ ಒಳ್ಳೇದು ಮಾಡ್ಬೇಕಂತ ಮಾಡೋದು ಕೆಟ್ಟದ್ ಮಾಡೋಕೆ ಯಾರು ಮಾಡ್ತಾ ಇಲ್ಲ ಒಟ್ಟಾರೆ ಅಂಗನವಾಡಿ ನಿರ್ಮಾಣದ ಬಗ್ಗೆ ಬೇಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರ ವಿರೋಧಗಳು ತಲೆ ಎತ್ತಿದ್ದು ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿ ಮಧ್ಯಪ್ರವೇಶಿಸಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಅಂಗನವಾಡಿ ನಿರ್ಮಾಣದ ಬಗ್ಗೆ ಕಾನೂನುಬದ್ಧವಾದ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವುದು ಸ್ಥಳೀಯ ಸಾರ್ವಜನಿಕರ ಕಳಕಳಿಯಾಗಿದೆ।